ಈ ಹೋರಾಟ ಇಲ್ಲಿಗೆ ನನಗೆ ಬಹಳ ಸಾರ್ಥಕತೆಯನ್ನು ತಂದು ಕೊಟ್ಟಿತ್ತು ಅಂತ ನನಗೆ ಅನಿಸುತ್ತೆ ಇವತ್ತಿನಲ್ಲಿ ಯಾಕಂತ ಹೇಳಿದ್ರೆ ಏನು ಯೋಗೀಶ ಅನ್ನುವಂತ ಒಬ್ಬ ಪೊಲೀಸ್ ಅಧಿಕಾರಿ ಇಡೀ ಪ್ರಕರಣವನ್ನು ನಾಶ ಮಾಡಿದಂತ ಒಬ್ಬ ಪಾಪಿ ಪೊಲೀಸ್ ಅಧಿಕಾರಿ ಆ ತನಿಖಾಧಿಕಾರಿಯ ಒಂದು ಮನೆತನದ ದೈವಸ್ಥಾನದಲ್ಲಿ ಇವತ್ತೊಂದು ಪ್ರಾರ್ಥನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿತು ನನಗೆ ಇದು ದೊಡ್ಡ ಪುಣ್ಯದ ಕೆಲಸ ಮುಂದಿನ ದಿನಗಳಲ್ಲಿ ರಕ್ಷಣೆ ಮಾಡಿದಂತ ಪಾಪಿ ರಸ್ತೆಗೆ ಬಂದೇ ಬರ್ತಾನೆ ಅನ್ನುವಂತ ಒಂದು ವಿಶ್ವಾಸ ಈ ಪಂಚಲಿಂಗೇಶ್ವರ ದೇವರ ಮಹಾಕಾಳನ ಸಾನ್ನಿಧ್ಯದಲ್ಲಿ ನನಗೆ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಿದೆ ಯಾಕಂತ ಹೇಳಿದ್ರೆ ನಾವು ತುಂಬಾ ಕಡೆಗಳಲ್ಲಿ ಹೋರಾಟ ಮಾಡುವಾಗ ಬೀದಿ ಹೋರಾಟ ಅಂತ ಹೇಳಿ ಕಡೆಯವರು ಹೇಳ್ತಾರೆ ಬೀದಿ ಹೋರಾಟದಿಂದ ಇವತ್ತು ಎಲ್ಲಿ ತನಕ ನಾವು ಮುಟ್ಟಿದ್ದೇವೆ ಅಂತ ಹೇಳಿದ್ರೆ ಇಡೀ ದೇಶದ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತ ಒಂದು ಸಮಾಜವನ್ನು ಹುಟ್ಟಾಕಿದ್ದೇವೆ ನಾವು ಸನಾತನ ಹಿಂದೂ ಧರ್ಮದ ಅವನತಿ ಆಗ್ತಾ ಇರುವಂತ ಕಾಲದಲ್ಲಿ ಸತ್ಯದ ಧರ್ಮದ ನ್ಯಾಯದ ವಿರುದ್ಧ ನಮ್ಮವರೇ ಎದ್ದು ನಮ್ಮ ಮನೆಯ ಮಕ್ಕಳನ್ನು ಬಿಸಾಡಿದಂತ ಒಂದು ಪ್ರಕರಣದಿಂದ ಇವತ್ತು ಇಡೀ ಧರ್ಮವನ್ನು ಸ್ಥಾಪನೆ ಸತ್ಯವನ್ನು ಸಮಾಜಕ್ಕೆ ತೋರಿಸುವಂತ ನ್ಯಾಯವನ್ನು ಬಿಂಬಿಸುವಂತ ಒಂದು ದೊಡ್ಡ ಮಟ್ಟದ ಹೋರಾಟ ಕಳೆದ 12 ವರ್ಷಗಳಿಂದ ಈ ಸೌಜನ್ಯದ ಒಂದು ಬೀಭತ್ಸಕರವಾದ ಇದರಿಂದಾಗಿ ಇವತ್ತು ಸಮಾಜಕ್ಕೆ ಒಂದು ಏನು 76 ವರ್ಷದಿಂದ ನಮಗೆ ಹಿಂದೆ ಸ್ವಾತಂತ್ರ್ಯ ಸಿಕ್ಕಿದೋ ಇವತ್ತು ಅದಕ್ಕಿಂತ ದೊಡ್ಡದಾದ ಸ್ವಾತಂತ್ರ್ಯ ಯಾವುದು ಅಂತ ಹೇಳಿದ್ರೆ ಸನಾತನ ಹಿಂದೂ ಧರ್ಮದ ಅವನತಿ ಆಗ್ತೈತೆ ಒಂದು ಜಾಗದಲ್ಲಿ ಎಲ್ಲಿ ಅಂತ ಹೇಳಿ ಇವತ್ತು ಇಡೀ ರಾಜ್ಯ ದೇಶದ ವಿಶ್ವದ ಜನಗಳಿಗೆ ಎಲ್ಲಾ ಮಾಹಿತಿಗಳಿದ್ದಾವೆ ಎಲ್ಲಾ ಮಾಹಿತಿಗಳಿದ್ದಾವೆ ಯಾಕೆ ಇದನ್ನ ಹೇಳ್ತೇನೆ ಅಂತ ಹೇಳಿದ್ರೆ ಅನ್ನುವಂಥದ್ದು ಸನಾತನ ಹಿಂದೂ ಧರ್ಮದ ಪ್ರತೀಕವಾದಂತಹ ಒಂದು ಸ್ಥಳ ಅಲ್ಲಿ ಧರ್ಮ ಮತ್ತು ಸತ್ಯ ಎರಡು ಒಂದೇ ತರ ವಿಜೃಂಭಣೆ ಮಾಡುವಂತ ಜಾಗ ಒಂದು ಕಡೆಯಲ್ಲಿ ಮಹಾಕಾಳ ಇನ್ನೊಂದು ಕಡೆಯಲ್ಲಿ ಸತ್ಯ ದೇವತೆ ಧರ್ಮ ದೇವತೆ ನ್ಯಾಯ ದೇವತೆ ಅಣ್ಣಪ್ಪ ಸ್ವಾಮಿ ಎಂತ ವಿಶೇಷವಾದ ಜಾಗ ಆ ಜಾಗದಲ್ಲಿ ಇವತ್ತು ಆ ದೇವಸ್ಥಾನವನ್ನು ಆಳುವಂತ ಜನಗಳು ಇವತ್ತು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕಳೆದ ಶತಮಾನಗಳಿಂದ ಎಷ್ಟು ಹೆಣ್ಣು ಮಕ್ಕಳ ವಂಚನೆ ಇವತ್ತು ಹೇಳ್ತೇವೆ ನಾವು ಹೆಣ್ಣು ಹೊಣ್ಣು ಮಣ್ಣು ಮೂರಲ್ಲೂ ಪ್ರಾಧಾನ್ಯತೆಯನ್ನು ಪಡೆದಂತ ಜನಗಳು ಇವತ್ತು ಇಡೀ ಸಮಾಜವನ್ನು ಹಾಳು ಮಾಡುವುದರ ಮುಖಾಂತರ ನಾವು ನಂಬುವಂತ ಶಕ್ತಿ ಸನಾತನ ಹಿಂದೂಗಳು ನಂಬುವಂತ ಶಕ್ತಿ ಮಂಜುನಾಥರನ್ನು ಅವಹೇಳನೆ ಮಾಡುವಂತ ಒಂದು ಕಾಲಘಟ್ಟವನ್ನು ನಾವು ನೋಡ್ತಿದ್ದೇವೆ ಅಂತ ಹೇಳಿದ್ರೆ ಇದು ಸನಾತನ ಹಿಂದೂ ಧರ್ಮದ ಅವನತಿ ಸನಾತನ ಹಿಂದೂ ಧರ್ಮದ ಅವನತಿ ಇದು ಇದನ್ನು ಸಮಾಜಕ್ಕೆ ಎತ್ತಿ ತೋರಿಸಬೇಕು ಅಲ್ಲಿ ಸತ್ಯವನ್ನು ಸ್ಥಾಪನೆ ಮಾಡಬೇಕು ಧರ್ಮವನ್ನು ಎತ್ತಿ ಹಿಡಿಯಬೇಕು ಅಧರ್ಮವನ್ನು ನಾಶ ಮಾಡಬೇಕು ಇದು ನಮ್ಮ ಜವಾಬ್ದಾರಿ ಇದು ಯಾವುದೇ ಓಟಿನ ಬೇಟೆಗೋಸ್ಕರ ಯಾವುದೇ ಕುರ್ಚಿಯ ಆಸೆಗೋಸ್ಕರ ಯಾರದೋ ಅವಹೇಳನ ಮಾಡಿ ಸಮಾಜವನ್ನು ಹಾಳು ಮಾಡುವಂತ ಒಂದು ಹೋರಾಟ ಇದು ಅಲ್ಲ ಇವತ್ತು ನಾನು ಎಡಮಂಗಲದಲ್ಲಿ ನೋಡ್ತಾ ಇದ್ದೇನೆ ಇದು ಮಂಗಲಕಾರಕವಾದಂತ ಒಂದು ವಾತಾವರಣ ಇದು ಇಷ್ಟು ಸಣ್ಣ ಊರಿನಲ್ಲಿ ಇಷ್ಟು ಜನ ನೀವು ಸೇರಿದ್ರಿಂದ ಹೇಳಿದ್ರೆ ಇವತ್ತು ಇಡೀ ಕರ್ನಾಟಕ ರಾಜ್ಯ
ಇದೇ ರೀತಿಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಉದಾಹರಣೆಗೆ ನಾವು ಮೊನ್ನೆ ಡೆಲ್ಲಿಗೆ ಹೋಗಿದ್ದೆವು. ಎಷ್ಟೊಂದು ಸಂತೋಷದ ವಿಚಾರ ಅಂತ ಹೇಳಿದ್ರೆ, ಜಗತ್ತೇ ಕಳೆದ ಸಲ ನೋಡಿತ್ತು ರೈತರ ಹೋರಾಟಗಾರರು ಮಾಡಿದಂತ ಹೋರಾಟ ಎಷ್ಟು ಕ್ರಾಂತಿಕಾರಿಯಾಗಿತ್ತು ಅಂತ ಹೇಳಿದ್ರೆ, ಇವತ್ತು ಡೆಲ್ಲಿಯ ಒಳಗಡೆ ಈ ತರ ಕೂಡ ಅದೇ ಹೋರಾಟ ನಡೀತಾ ಇದೆ. ಡೆಲ್ಲಿಯ ಒಳಗಡೆ ಸಾಧಾರಣ ಡೆಲ್ಲಿ ಬಿಟ್ಟು ಒಂದು 300 ಕಿಲೋಮೀಟರ್ ದೂರದಲ್ಲಿ ಬ್ಯಾರಿಕೇಡ್ ಹಾಕಿದ್ದಾರೆ. ಒಂದು ಇರುವೆ ಕೂಡ ಡೆಲ್ಲಿಯ ಒಳಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೇ ಸೌಜನ್ಯಗಳ ಪರ ಹೋರಾಟ ಡೆಲ್ಲಿಗೆ ಹೋಯಿತು. ಏನು ಕಡಲೆ ತಿಂದು ಕೈ ತೊಳಿತೇವೆ ಅಂತ ಹೇಳಿ ನಾವು ತುಳುವಿನಲ್ಲಿ ಒಂದು ಗಾದೆ ಮಾತು ಹೇಳ್ತೇವೆ. ಅದೇ ರೀತಿಯಲ್ಲಿ ನಾವು ಅಂತ ಜಾಗದಲ್ಲಿ 144 ಆಗಿರುವಾಗ ಕೂಡ ಪ್ರತಿಭಟನೆಯನ್ನು ಮಾಡಿ ಎಲ್ಲೆಲ್ಲಿಗೆ ಈ ಮಗುವಿನ ಯಾರ್ಯಾರಿಗೆ ಮುಟ್ಟಬೇಕು ಎಲ್ಲರಿಗೆ ಮುಟ್ಟಿಸಿ ಬಂದಿದ್ದೇವೆ ನಾವು. ಹಾಗಾದ್ರೆ ಇಂಥ ಶಕ್ತಿ ಇದು ಎಂಥ ಶಕ್ತಿ? ನಾವು ಇವತ್ತು ಹೇಳುವಂಥದ್ದು, ಇವತ್ತು ಕೋಟ್ಯಾಂತರ ಜನಗಳು ಈ ಒಂದು ಹೋರಾಟದಿಂದ ಇದ್ದಾರೆ. ಡೆಲ್ಲಿಯಿಂದ ಇಲ್ಲಿಗೆ ಬರಬೇಕಾದ್ರೆ ಅಲ್ಲಿನ ಈ ದೇಶದ ಸುಪ್ರೀಂ ಕೋರ್ಟಿನ ಒಳಗಡೆ ಒಂದು 50 ಲಾಯರ್ಗಳು ನಮ್ಮ ಪರವಾಗಿ ನಿಂತುಕೊಳ್ಳುವಂತ ಒಂದು ವ್ಯವಸ್ಥೆಯನ್ನು ಮಾಡಿ ಬಂದಿದ್ದೇವೆ. ಈ ರಾಜ್ಯದ ಹೈಕೋರ್ಟಿನ ಒಳಗಡೆ ಒಂದು ವಕೀಲರ ತಂಡವೇ ನಿರ್ಮಾಣ ಆಗ್ತಿದೆ. ಇವತ್ತು 100 ಜನ ವಕೀಲರುಗಳು ಇವತ್ತು ಯಾರಕ್ಕೋಸ್ಕರ? ಧರ್ಮದ ಹೆಸರು ಹಾಳಾಗ್ತಿದೆ, ರಾಜಕೀಯದ ಕಾರ್ಯಾಂಗದ ಹೆಸರು ಹಾಳಾಗ್ತಿದೆ, ಶಾಸಕಾಂಗದ ಹೆಸರು ಹಾಳಾಗ್ತಿದೆ. ಇದು ಎಲ್ಲವನ್ನು ಮೆಟ್ಟಿ ನಿಲ್ಬೇಕಾದ್ರೆ ಸೌಜನ್ಯ ಅನ್ನುವಂತ ಶಕ್ತಿಯಿಂದಲೇ ಸಾಧ್ಯ ಅನ್ನುವಂಥದ್ದು ಇವತ್ತು ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಈ ದೇಶದಲ್ಲಿ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಎಲ್ರು ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬರೇ ಕುರ್ಚಿಯ ಬೇಟೆಗೋಸ್ಕರ, ಬರೇ ಕುರ್ಚಿಯ ಆಸೆಗೋಸ್ಕರ ಈ ಅಧಿಕಾರಗಳಿಂದ ರಕ್ಷಣೆ ಮಾಡಿದ್ದಾರೆ. ನನ್ನ ಜಗತ್ತೊಂಡು ಇಲ್ಲಿ ನಿಂತುಕೊಂಡು ಮಾತಾಡಲಿಕ್ಕೆ ಏನ್ ಹೇಳ್ತೇವೆ ನಾವು? ಭಾರತ ಜಗತ್ತಿನಲ್ಲಿ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರಜಾಪ್ರಭುತ್ವ ರಾಷ್ಟ್ರ, ಇಲ್ಲಿ ಪ್ರಜೆಗಳಿಗೆ ಹಕ್ಕಿದೆ. ನಾನು ಹೇಳ್ತೇನೆ, ನಾವು ಮತದಷ್ಟರು ಪ್ರಜೆಗಳು. ಇವತ್ತು ಇಡೀ ರಾಜಕೀಯ ಪಕ್ಷಗಳು, ಸರ್ಕಾರಗಳು, ಕಾರ್ಯಾಂಗಗಳು ಎಲ್ಲ ನತಮಸ್ತಕರಾಗಿ ಬಿದ್ದು ಬಿದ್ದು ಸಾಯ್ತಾ ಇದ್ದಾರೆ. ಇದನ್ನು ಪ್ರಶ್ನೆ ಮಾಡಬೇಕಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಾಮಾನ್ಯ ಜನಗಳಿಗೆ ಬದುಕಲಿಕ್ಕೆ ಹಕ್ಕಿರುವ ಹಾಗಾದ್ರೆ, ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಇಲ್ವ? ಹಾಗಾದ್ರೆ ಇಲ್ವ? ಹಾಗಾದ್ರೆ ಈ ದೇಶದ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಫಂಡಮೆಂಟಲ್ ರೈಟ್ ಎಲ್ಲಿದೆ? ಫಂಡಮೆಂಟಲ್ ರೈಟ್ ನಮ್ಮ ಹಕ್ಕುಗಳನ್ನು ನಾವು ಪ್ರತಿಪಾದನೆ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಯಾವ ಫಂಡಮೆಂಟಲ್ ರೈಟ್ ಬಂದು ಬಿಡೋದು? ಯಾವ ಫಂಡಮೆಂಟಲ್ ರೈಟ್ಗಳು? ಈ ಎಲ್ಲ ಕಾರ್ಯಾಂಗಗಳನ್ನು ಪ್ರಶ್ನೆ ಮಾಡಲಿಕ್ಕೆ ಹೋದ್ರೆ ಡಿಫಾಮೇಷನ್ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ತಾರೆ, ನಮ್ಮ ಮೇಲೆ ಸುಳ್ಳು ಆಪಾದನೆಗಳನ್ನು ಮಾಡ್ತಾರೆ, ಸುಳ್ಳು ಕೇಸುಗಳನ್ನು ಜಡಿತಾರೆ, ಕಂಟೆಂಟ್ ಕೇಸುಗಳನ್ನು ನಮ್ಮನ್ನು ಜೈಲಿನೊಳಗೆ ತಲ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ರಕ್ಷಣೆ ಮಾಡಿ ಯಾರ್ಯಾರು ಇದ್ದಾರೋ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಒಂದೇ ಒಂದು ಕೇಸ್ ದಾಖಲಾಗುವುದಿಲ್ಲ, ಅವ್ರ ಮೇಲೆ FIR ದಾಖಲಾಗುವುದಿಲ್ಲ. ನಾವು ಕೇಳುವಂತದ್ದು ನಮ್ಮ ಗುರುವಾಯನಗೆರೆಯ ಸೋಮನಾಥ ನಾಯಕರು ಸದಾರು 1300 1600 ಪೇಜಿನ ದಾಖಲೆ ಸರ್ಕಾರಿ ದಾಖಲೆಗಳನ್ನು ಇಟ್ಟಿದ್ದಾರೆ. ಆದರೂ ಕೂಡ ಒಂದೇ ಒಂದು ಕೇಸ್ ದಾಖಲಾಗಲಿಲ್ಲ. ಇಷ್ಟರ ತನಕ ಆಗಲಿಲ್ಲ, ಯಾಕಾಗಲಿಲ್ಲ? ನಾನು ಈ ದೇಶದ ಶಾಸಕಾಂಗಕ್ಕೆ ಪ್ರಶ್ನೆಯನ್ನು ಮಾಡ್ತೇನೆ, ಈ ದೇಶದ ಕಾರ್ಯಾಂಗಕ್ಕೆ ಪ್ರಶ್ನೆಯನ್ನು ಮಾಡ್ತೇನೆ,
ಪುರುಷತ್ವವನ್ನು ನಾವು ಬಲಿ ಕೊಡ್ಬೇಕಾ? ಈ ಗಂಡಸರು ಬಲಿ ಕೊಡ್ಬೇಕು. ನಾವು ಹೇಳ್ತಾರೆ ಏನು, ಭಾರತವನ್ನು ವಿಶ್ವಗುರು ಮಾಡ್ತೇವೆ. ಇದು ಭಾರತ ಮಾತೆ. ತಾಯಿಯನ್ನು ಪ್ರಕೃತಿಯಿಂದ ಕರಿತೇವೆ, ಧರ್ಮ ಅಂತ ಕರಿತೇವೆ, ಕಲ್ಲುಟ್ಟಿಯಿಂದ ಕರಿತೇವೆ, ದುರ್ಗಾ ಪರಮೇಶ್ವರಿ ಅಂತ ಕರಿತೇವೆ, ರಾಜರಾಜೇಶ್ವರಿ ಅಂತ ಕರಿತೇವೆ, ಚಾಮುಂಡಿ ಅಂತ ಕರಿತೇವೆ. ಆದ್ರೆ ಅದೇ ತಾಯಿಯನ್ನು ರಾಜ್ಯ ರಸ್ತೆಯಿಂದಲೇ ಎಳ್ಕೊಂಡು ಬಿಸಾಡಿದಂತ ಪಾಪಿಗಳು ಇವತ್ತು ಕೂಡ ನಮ್ಮ ಕಾಲಬುಡದಲ್ಲಿ ತಿರುಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದಕ್ಕೆ ಈ ದೇಶದಲ್ಲಿ ಯಾವುದೇ ಒಂದು ಶಿಕ್ಷೆಯ ಅವಕಾಶ ಇಲ್ಲ ಅಂತ ಹೇಳಿದ್ರೆ, ಅರೆ ಈ ಪಾಪಿ ದೇಶದಲ್ಲಿ ನಾವು ಬದುಕಲಿಕ್ಕೆ ಆಗ್ತದ? ಹಾಗಾದ್ರೆ ನಾವುಗಳೆಲ್ಲ ಪಾಪಿಗಳಾಗಾದ್ರೆ ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಇಲ್ಲೂ ಆಗಾದ್ರೆ, ನಾವೇನು ಮರದ ಕೊಂಬೆಯಿಂದ ಬಿದ್ದವರ, ಬಂಡೆ ಕಲ್ಲಿನ ಮಧ್ಯದಿಂದ ಹೊರಗಡೆ ಸೀಳ್ಕೊಂಡು ಬಂದವರು ನಾವುಗಳು? ಇದೇ ತಾಯಿಯ ಗರ್ಭದಿಂದ ಜನಿಸಿದವರಲ್ವಾ? ಯಾಕೆ ಬರುವುದಿಲ್ಲ ಇದು ನಿಮ್ಗೆ? ಯಾಕೆ ಬರುವುದಿಲ್ಲ ನಿಮ್ಗೆ? ಅರೆ ರಾಜ್ಯಕ್ಕೆ ವ್ಯಕ್ತಿಗಳೇ ಪಾಪಿಗಳು. ನೀವು ನಿಮ್ಮ ಮನೆಯಲ್ಲಿ ಹೆಂಗಸರು ಇಲ್ವಾ? ನಿಮ್ಗೆ ತಾಯಿ ಇಲ್ವಾ? ನಿಮ್ಗೆ ಅಕ್ಕ ಇಲ್ವಾ? ನಿಮ್ಗೆ ತಂಗಿ ಇಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡ್ಬೇಕಲ್ಲ ನಾವುಗಳು, ಮಾಡ್ಬೇಕಲ್ಲ. ಅರೆ ರಕ್ಷಣೆ ಮಾಡಿದ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿ ವರ್ಗಗಳಿಗೆ ಪ್ರಶ್ನೆಯನ್ನು ಮಾಡ್ತೇನೆ. ಅಭಿಷೇಕ್ ಗೋಯಲ್ ಐಪಿಎಸ್ ಐಎಎಸ್ ಆಫೀಸರ್ ಇವಾಗ ಏನಾಗಿದ್ದಾನೆ? ಈ ದೇಶದ ಉನ್ನತ ತನಿಖಾ ಸಂಸ್ಥೆಯ ಒಬ್ಬ ಸದಸ್ಯ ಆಗಿದ್ದಾನೆ. ಇಡೀ ಸೌಜನ್ಯಗಳ ಕೇಸನ್ನು ಮುಂಚಿ ತಿಂದು ನೀರು ಕುಡಿದವ ಪಾಪಿಷ್ಟ ಅಧಿಕಾರಿ. ನಾವುಗಳು ಕಟ್ಟಿದಂತ ಟ್ಯಾಕ್ಸ್ ಅಲ್ಲಿ ಬದುಕುವಂತ ಈ ಅಧಿಕಾರಿಗಳು ಬಾಸ್ಟರ್ ರೈ ಯೋಗೀಶ, ಸುದರ್ಶನ, ಸುಂದರ್ ಶೆಟ್ಟಿ, ಕೃಷ್ಣ ಕುಮಾರ್, ಪೊಲೀಸ್ ನವೀನ, ಬಾಬುಗೌಡ, ಎಷ್ಟು ಮಂದಿ ಇದ್ದಾರೆ ಪಾಪಿಗಳು ಇವರೆಲ್ಲ. ಇಡೀ ಪ್ರಕರಣವನ್ನು ನಾಶ ಮಾಡಿದವರು ಡಾಕ್ಟರ್ ಆದಮ್, ಡಾಕ್ಟರ್ ರಶ್ಮಿ. ಇವ್ರು ನೆನೆಸಿದ್ದಾರೆ, ಶತಮಾನಗಳಿಂದ ಎಷ್ಟೋ ಕೇಸನ್ನು ಮುಚ್ಚಿ ಹಾಕಿದ್ದಾರೆ. ಈ ಒಂದು ಸೌಜನ್ಯಗಳ ಕೇಸಲ್ಲಿ ಕೂಡ ಮುಚ್ಚಿ ಹೋಗುತ್ತೆ ಅಂತ ನೆನೆಸಿ ಎಲ್ಲವನ್ನು ಸಾಕ್ಷ್ಯ ನಾಶ ಮಾಡಿದವರು ಹೇಳ್ತಾರೆ. ಹೇಳ್ತಾರೆ ಅಂದ್ರು ನ್ಯಾಯ ಸಿಗುತ್ತಿಲ್ಲ, ಸೌಜನ್ಯಗಳಿಗೆ ನ್ಯಾಯ ಸಿಗುತ್ತಿಲ್ಲ. ಯಾಕೆ ಸಿಗುತ್ತಿಲ್ಲ? ಸಾಕ್ಷಿಗಳು ನಾಶ ಆಗಿದ್ದಾವೆ, ಸಾಕ್ಷಿಗಳು ಇಲ್ಲ. ಅರೆ ನಾವು ಕೇಳುವಂತ ಪ್ರಶ್ನೆ, ಅರೆ ಡಾಕ್ಟರ್ ಆದಮ್ ಏನು, ಯಾರು ಪೊಲೀಸ್ ಆಫೀಸರ್, ತನಿಖಾಧಿಕಾರಿ ಯೋಗೀಶ ಯಾರು, ಕತ್ತೆ ಮೀಸು? ಅರೆ ಐಪಿಎಸ್ ಐಎಎಸ್ ಆದಂತ ಅಭಿಷೇಕ್ ಗೋಯಲ್ ಅವನು ಯಾರು, ಅನ್ಪಡ. ಭಾಸ್ಕರ್ ರೈ ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್, ಸುದರ್ಶನ್ ಆಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಅವನೇನು ದನ ಕಾಯ್ದೆ ಇಲ್ಲ, ಅವನೇನು ಅನ್ಪಡ. ಎಲ್ಲ ವಿದ್ಯಾವಂತರು ಸೇರ್ಕೊಂಡು ಈ ಪ್ರಕರಣವನ್ನು ನಾಶ ಮಾಡಿದವರು, ಈ ಪ್ರಕರಣವನ್ನು ನಾಶ ಮಾಡಿದವರು. ಅರೇ ಯೋಚನೆ ಮಾಡಬೇಕು ಈ ಸಮಾಜ. ನಾವು ಇವತ್ತು ಈ ದೇಶದ ಜನಗಳನ್ನು ಒಟ್ಟು ಮಾಡಿ, ನಮ್ಮ ಜನಾದೇಶ ಇದೆ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ, ಪ್ರಜೆಗಳ ಹಕ್ಕು, ಪ್ರಜೆಗಳ ಹಕ್ಕನ್ನು ಕೈ ಮೀರಿ ನೀವು ಮುಂದೆ ನಡೆದ್ರೆ ಖಂಡಿತ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಿಡುವುದಿಲ್ಲ ನಿಮ್ಮನ್ನು. ಪ್ರಶ್ನೆ ಮಾಡಿಯೇ ಮಾಡ್ತದೆ. ನಾನು ಕೇಳ್ತಾ ಇದ್ದೇನೆ, ಈ ದೇಶದ ಮಾನವ ಹಕ್ಕುಗಳ ಉಲ್ಲಂಘನೆ ಸಂಘಟನೆಗಳು ಎಲ್ಲಿ ಸತ್ತೋಗಿದ್ದಾವೆ? ಅರೆ ನಿಮ್ಗೆ ಮಾನವೀಯತೆ ಇದೆಯಾ ನಿಮಗೆ? ರೇ ಪಾಪಿಗಳು, ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಯ ವೇದಿಕೆ ಎಲ್ಲಿದ್ದಾರೆ? ಓ
ನಿಮ್ಮ ಗರ್ಭದಲ್ಲಿ ಮಕ್ಕಳು ಜನನ ಪಡೆಯುವುದಿಲ್ಲ ಹಾಗಾದ್ರೆ ಸೌಂದರ್ಯ ನಿಮ್ಮ ಮನೆಯ ಮಗಳಲ್ಲ ಹಾಗಾದ್ರೆ ಅವಳ ಮಗಳು ಹೆಣ್ಣಲ್ಲ ಯಾಕೆ ಅರ್ಥ ಆಗ್ತಿಲ್ಲ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅರೆ ಆದಂತ ಒಂದ ಎರಡ ನಿನ್ನೊಬ್ಬರು ಫೋನ್ ಮಾಡ್ತಾರೆ ನಿನ್ನೊಬ್ಬರು ಫೋನ್ ಮಾಡ್ತಾರೆ ನನಗೆ ಅಣ್ಣ 36 ವರ್ಷದ ಹಿಂದೆ ಏನು ದಲ್ಲಿ ಕಲ್ಲಿನ ಕೆಲಸ ಮಾಡುವಪ್ಪ ಅಲ್ಲಿ ರೈತರಿಗೆ ಮ್ಯಾನೇಜರ್ ಗೆ ಹೇಳ್ತಾನೆ ಆ ಮೆಟ್ಟಲು ಕಟ್ಟುವಾಗ ಒಂದು ತುಂಡು ಕಲ್ಲು ಉಳಿಯಿತಂತೆ ಆ ಕಲ್ಲಲ್ಲಿ ನಾನು ಒಂದು ರುಪ್ಪೋ ಕಲ್ಲು ಮಾಡ್ತೇನೆ ಅಂತ ಕೇಳಿದಾಗ ಆ ರೈತರು ವೆಂಕಟರಮಣ ಭಟ್ರು ಅಂತ ಹೇಳಿ ಅವರು ಹೇಳ್ತಾರೆ ಏ ಮಾಡ್ಕಪ್ಪ ಒಂದು ತುಂಡು ಕಲ್ಲಲ್ಲಿ ಏನಾಗ್ತದೆ ಅವನು ಏನು ಮಾಡ್ತಾ ಇದ್ದ ಮಧ್ಯಾಹ್ನ ಊಟದ ಒಟ್ಟಿಗೆ ಒತ್ತಿಗೆ ಆಗುವಾಗ ಒಂದು ಅರ್ಧ ಗಂಟೆ ಒಂದು ಗಂಟೆ ರೆಸ್ಟ್ ಇರುವಾಗ ಅದನ್ನು ಸ್ವಲ್ಪ ಸ್ವಲ್ಪ ಕುಟ್ಟಿ ಕಲ್ಲು ರೆಡಿ ಮಾಡ್ತಾ ಇದ್ದ ಸಾಯಂಕಾಲ ಕೆಲಸ ಬಿಟ್ಟ ಮೇಲೆ ಕಲ್ಲು ರೆಡಿ ಮಾಡ್ತಾ ಇದ್ದ ವಾರದ ಸಂಬಳ ಆಗುವಾಗ ಆ ವಾರದಲ್ಲಿ ಯಾರೋ ಕಂಪ್ಲೇಂಟ್ ಮಾಡ್ತಾರೆ ವೆಂಕಟರಮಣ ಭಟ್ರು ಕಲ್ಲಿನ ವ್ಯವಹಾರ ಮಾಡ್ತಾ ಇದ್ದಾರೆ ಅಲ್ಲಿ ರುಪ್ಪೋ ಕಲ್ಲು ರೆಡಿ ಮಾಡಿ ಮಾರ್ತಾ ಇದ್ದಾರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ವಾರದ ಸಂಬಳ ಕೊಡುವ ದಿವಸ ಅಣ್ಣ ತಮ್ಮ ಎಲ್ಲಾ ಸೇರ್ಕೊಂಡು ಹೋಗ್ತಾರೆ ಕೆಲಸಗಾರರಿಗೆ ಸಂಬಳ ಕೊಡ್ತಾರೆ ಕೊಟ್ಟು ಅವರು ಹೊರಗಡೆ ಹೋಗ್ತಾ ಇದ್ದಂಗೇನೆ ಇಬ್ಬರು ಅಣ್ಣ ತಮ್ಮಂದಿರು ಈ ರೀತಿ ನೆಲದಲ್ಲಿ ಹಾಕಿ ತೊಳೆದು 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 ಆ ಬಟ್ಟನ್ನ ವೆಂಕಟರಮಣ ಭಟ್ರು ಅವರ ಬಾವ ಕೂಡ ಈಗ ಅದೇ ಧರ್ಮದಲ್ಲಿ ಈಗಲೂ ಕೂಡ ಜಾಂಡಾ ಊರಿ ಕೆಲಸ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವರಿಗೆಲ್ಲ ವಿಷಯಗಳು ಗೊತ್ತಿದೆ ಇಂತ ನೂರಾರು ಕೇಸುಗಳು ಇವತ್ತು ಬರ್ತಾ ಇದೆ ನಮಗೆ ನೂರಾರು ಕೇಸು ಬೆಳಿಗ್ಗೆ ಹೊತ್ತಿಗೆ ಆ ಕೆಲಸ ಮಾಡುವವರೆಲ್ಲ ಬರ್ತಾರೆ ಬರುವಾಗ ಪಟ್ಟು ಕೆಲಸಕ್ಕೆ ಬರದೆ ನಿಂತಿದ್ದಾರೆ ಅಷ್ಟೊತ್ತಿಗೆ ಒಂದು ಒಳ್ಳೆ ಸಂದೇಶ ಬರ್ತದೆ ರಾತ್ರಿ 12 ಗಂಟೆಗೆ ಭಟ್ರನ್ನು ಮುಗಿಸಿ ಆಗಿದೆ ಒತ್ತಿಸಲ್ಲ ಆಗಿ ಆಗಿದೆ ಯಾರು ತುಳಿದಿದ್ದಾರೆ ಯಾರು ಯಾವುದು ಲೆಕ್ಕಕ್ಕೆ ಇಲ್ಲ ಅವರಿಗೆ ಎಂಟಿ ಇತ್ತು ಎಂಟಿ ಒಂದು ಸ್ವಲ್ಪ ಸಮಯ ಅವರ ಹತ್ರ ಇವರ ಹತ್ರ ಹೇಳ್ಕೊಂತಿದ್ರು ಮಕ್ಕಳು ಎರಡು ಹೆಣ್ಣು ಮಕ್ಕಳು ಬರೇ ಸಣ್ಣದು ಅವಾಗ ಇದ್ದಂತೆ ಹಾಗಾದ್ರೆ ಆ ಮಕ್ಕಳ ಗತಿ ಏನು ಎಷ್ಟು ಮನೆ ಹಾಳು ಮಾಡ್ತೀವಿ ಪಾಪಿಗರೇ ನೀವು ಇದನ್ನು ಕೇಳಬೇಕಲ್ಲ ಇವತ್ತು ಅದೆಲ್ಲ ಆ ಬ್ರಾಹ್ಮಣ ಶಾಪ ಈ ಮಗುವಿನ ಶಾಪ ಅದಕ್ಕಿಂತ ಹೆಚ್ಚಾಗಿ ಸೌಜನ್ಯಲು 2012 ರಲ್ಲಿ ನಾವು ತೆಗೆದಂತ ದಾಖಲೆ 2002 ರಿಂದ 2012 ತನಕ ಮೈಯೆಲ್ಲ ಉರಿಯುತ್ತೆ ನಮಗೆ ಮೈಯೆಲ್ಲ ಉರಿಯುತ್ತೆ ಎಂತ ಪಾಪಿಷ್ಟರಿದ್ದಾರಂತ ನೀವು ಯೋಚನೆ ಮಾಡಬೇಕು ಆ ಕ್ರಮದಲ್ಲಿ 2002 ರಿಂದ 2012 ತನಕ ನಾವು ದಾಖಲೆ ಸರ್ಕಾರಿ ದಾಖಲೆ ತೆಗೆದದ್ದು ನಮ್ಮ ಮನೆಯಿಂದ ತೆಗೆದ ದಾಖಲೆ ಅಲ್ಲ ಅದು ಸರ್ಕಾರಿ ದಾಖಲೆ ಆ ದಾಖಲೆಯಲ್ಲಿ 464 ಅದರಲ್ಲಿ 96 ಮಹಿಳೆಯರು ಮತ್ತು ಮಕ್ಕಳು ಅಂತ ಇದೆ ಆ 96 ಮಹಿಳೆಯರು ಮಕ್ಕಳು ಅಂತ ಹೇಳಿ ಹುಡುಕುವಾಗ ಅದರಲ್ಲಿ 49 ಹೆಣ್ಮಕ್ಕಳು ಮತ್ತು ಮಕ್ಕಳು ಎಲ್ಲ ಹೆಣ್ಮಕ್ಕಳು 49 ಮಹಿಳೆ ಮತ್ತು ಮಕ್ಕಳಿದ್ದು ಎಡ್ರಾದೇ ಇಲ್ಲ ಆ ಮಕ್ಕಳು ಎಲ್ಲಿಂದ ಬಂದು ತಾಯಿಯಂದಿರು ಎಲ್ಲಿ ಅವರು ಎಲ್ಲರೂ 35-40 ವರ್ಷದ ಹೊರಗಿನವರು ಆ 49 ರಲ್ಲಿ 18 ಮಂದಿ ಹೆಣ್ಮಕ್ಕಳು 18 ಮಂದಿ ಹೆಣ್ಮಕ್ಕಳು 18 ವರ್ಷದ ಕೆಳಗಿನವರು ಅಪೃಪ್ತ ವಯಸ್ಸಿನವರು ಏನು ಸೌಜನ್ಯಗಳಾಗಿ 17 ವರ್ಷ 9 ವರ್ಷದಿದೆ 6 ವರ್ಷದಿದೆ 12-14 ವರ್ಷದ್ದು ಹೆಣ್ಮಕ್ಕಳು ಇದ್ರು ಆ ಎಲ್ಲಾ ಬಾಳಿಗಳು ಏನು 10-10 2012 ಸೌಜನ್ಯಗಳ
ಹೇಳಬೇಕಲ್ಲ ನಾವು ಕೇಳಬೇಕಲ್ಲ ಆ ಧರ್ಮದ್ರೋಹಿ ಯಾರು ಆ ಪಾಪಿಷ್ಟ ಯಾರು ಕೇಳಬೇಕಲ್ಲ ನಾವು ಅದು ಬರೇ 10 ವರ್ಷದ ದಾಖಲೆಯಲ್ಲಿ 18 ವರ್ಷದ ಕೆಳಗಿನ 18 ಹೆಣ್ಣುಮಕ್ಕಳು ಏನು ಸೌಜನ್ಯಳ ಮಾಡಿ ಸಿಕ್ಕಿದ ಅದೇ ತರ ಏನು ಸೌಜನ್ಯಳ ಅದೇ ರೀತಿ ಸಿಕ್ಕಿದ ಬಾಡಿಗಳು ಯಾಕೆ ತನಿಖೆ ಮಾಡಲಿಲ್ಲ ಇಷ್ಟ ತನಕ ಅಲ್ಲಿದ್ದ ಪೊಲೀಸ್ ಅಪ್ಪನವರನ್ನ ಯಾರು ತನಿಖೆ ಹಾಕಬೇಕಲ್ಲ ಯಾಕೆ ಇದನ್ನು ಪ್ರಶ್ನೆ ಮಾಡುವುದಿಲ್ಲ ಯಾಕೆ ಇದನ್ನು ಪ್ರಶ್ನೆ ಮಾಡುವುದಿಲ್ಲ ಇವತ್ತು ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ಆ 18 ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳು ಯಾರು ಯಾರ ಮಕ್ಕಳು ಎಲ್ಲಿ ಎಲ್ಲಿ ಪಾಕಿಸ್ತಾನದಲ್ಲೆಲ್ಲ ಪಾಕಿಸ್ತಾನದಲ್ಲೆಲ್ಲ ತಾಲಿಬಾನಿನಲ್ಲೆಲ್ಲ ಎಲ್ಲೋ ಬಿಹಾರದಲ್ಲೆಲ್ಲ ಇಡಿ ಧರ್ಮ ಸ್ಥಾಪನೆಯನ್ನು ಮಾಡಿದ ಬೇಕಾ ಸನಾತನ ಹಿಂದೂ ಧರ್ಮಕ್ಕೆ ಇದಕ್ಕಿಂತ ಅವಮಾನ ಬೇಕಾ ಇದನ್ನು ಸಹಿಸಿಕೊಂಡು ಕೂತ್ಕೊಂಡ ಜನಗಳು ಏನು ಹೇಳ್ತಾರೆ ದೇವರಿಲ್ಲ ಅಲ್ಲಿ ಇಷ್ಟಾದರೂ ಏನಾಗಲಿಲ್ಲ ಅಂತ ದೇವರಿಲ್ಲ ದೇವರು ಕೂಡ ನಮ್ಮನ್ನು ಪರೀಕ್ಷೆ ಮಾಡುತ್ತಿದ್ದಾರೆ ಅರೆ ಎಂತೆಂತ ಪಾಪಿಷ್ಟರನ್ನು ಮಾತನ ಸಂಬೋಧನೆ ಮಾಡಿ ದೇವರು ಅಂತ ಹೇಳಲಿಕ್ಕೆ ಶುರು ಮಾಡಿದ್ದೇವೆ ನಮ್ಮ ಪೊಲೀಸ್ ಅಪ್ಪನವರು ಕೂಡ ನಾನು ಬಾಕಿ ಕಥೆ ಹೇಳುವಾಗ ಅದನ್ನು ವಿಡಿಯೋ ಮಾಡುತ್ತಿಲ್ಲ ಇದನ್ನೆಲ್ಲ ಹೇಳುವಾಗ ತಕ್ಷಣ ವಿಡಿಯೋ ಮಾಡ್ತಾರೆ ಇದು ನೋವು ನಮಗೆ ಇದು ನೋವು ನಮ್ಮದು ಯಾಕೆ ಪೊಲೀಸರಿಗೆ ನಮ್ಮತ್ರ ದಾಖಲೆ ಇದೆ ಸ್ವಾಮಿ ಪೊಲೀಸರಿಗೆ ಸರ್ಕಾರದ ಸಂಬಳ ಬೇರೆ ಸಂಬಳ ಬೇರೆ ತಿಂಗಳಿಗೆ ಸರ್ಕಾರದ ಸಂಬಳ ಬೇರೆ ಯಾಕೆ ಅನ್ನು ರಕ್ಷಣೆ ಮಾಡಿ ನಿಮಗೆ ತಿಳಿದಿರಬಹುದು ನಮ್ಮ ಅಣ್ಣ ಈಗ ಹೇಳಿದ್ರು ಬಜರಂಗದ ವಿಶ್ವ ಹಿಂದೂ ಪರಿಷತ್ ಅಂತ ಹೇಳಿದ್ರು ಒಂದು ಸಲ ಒಂದು ಯಾವುದೋ ಒಂದು ಪೊಲೀಸ್ ಗಾಡಿ ಬಂದಿತ್ತು ಹೊರಗಿನ ರಾಜ್ಯದ್ದು ಆಂಟಿಕ್ ಫೋರ್ಸ್ ಅಂತ ಹೇಳಿ ಅವ್ರದ್ದು ಏನು ರೆಪಿಟಿಕ್ ಆಂಟಿಕ್ ಫೋರ್ಸ್ ಅಂತ ಹೇಳಿ ಸಿಆರ್ಪಿ ಅವರು ಅಲ್ಲಿ ಯಾರೋ ಅಲ್ಲಿ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ದವರು ಬಾಲ ಬಸ್ಸಿನ ಹತ್ರ ಬರ್ತದೆ ಬಸ್ಸಿನ ಹತ್ರ ಬಂದ ತಕ್ಷಣ ಬಾಲ್ ಬಸ್ಸಿನ ಒಳಗಡೆ ಹೋಗ್ತದೆ ಇವರು ಬಸ್ಸಿನ ಒಳಗಡೆ ಬಾಲು ತೆಗೆಯಲಿಕ್ಕೆ ಹೋಗ್ತಾರೆ ಅಲ್ಲಿಯ ಹುಡುಗರು ಅಷ್ಟೇ ಆಗಿದ್ದು ಫೈರಿಂಗ್ ಆಗಿಬಿಡ್ತದೆ ಒಬ್ಬ ದಲಿತ ಯುವಕ ಅಲ್ಲಿ ಟಾಯ್ಲೆಟ್ ಒಳಗಡೆ ಇನ್ನೊಬ್ಬ ಈಗ ಆ ಪಂಗನಾಮ ಅಂತ ಒಬ್ಬ ಇದ್ದಾರಲ್ಲ ಧರ್ಮಸ್ಥಳದಲ್ಲಿ ಅವನ ತಮ್ಮ ಉದಯ ಅಂತ ಹೇಳಿ ಅವನ ಕಾಲಿಗೆ ಬೀಳ್ತದೆ ವಿಷಯ ಏನು ಯಾರಿಗೂ ಗೊತ್ತಿಲ್ಲ ಇಷ್ಟಾದ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಆ ಬಸ್ನ ಒಳಗಡೆಯಿಂದ ಆ ಪೊಲೀಸ್ನವರೇ ಒಂದು 15-20 ಕೆಜಿಯ ಒಂದು ತಾಮ್ರದ ದೊಡ್ಡ ಒಂದು ತುಂಡನ್ನು ತಗೊಂಡು ಹೋಗ್ತಾರೆ ಆ ಗಾಡಿಯಿಂದ ಏನದು ಅಂತ ಕೇಳಿದ್ರೆ ಆಂಟಿಕ್ಸ್ ಆರ್ಪಿಎಂ ಆರ್ಪಿಎಂ ಆ ಬಸ್ಸಿನ ಒಳಗಡೆ ಇದ್ದದ್ದು ಅದನ್ನು ಕೊಂಡೋಗಿ ಅದೇ ಪೊಲೀಸ್ ಸ್ಟೇಷನ್ ಹಿಂದುಗಡೆ 200 ಲೀಟರ್ ನೀರಿಡುವಂತ ಡ್ರಮ್ಮಿನ ಒಳಗಡೆ ಇರ್ತಾರೆ ಡ್ರಮ್ಮಿನ ಒಳಗಡೆ ಇಟ್ಟು ಅದನ್ನು ರಕ್ಷಣೆ ಮಾಡ್ತಾರೆ ನೋಡುವಾಗ ಏನು ವ್ಯಾಪಾರಕ್ಕೆ ತಂದಂತ ಹೊರ ರಾಜ್ಯದಿಂದ ತಂದಂತ ಆಂಟಿಕ್ಸ್ ಅದು ಅದು ಹೇಗೆ ಅಲ್ಲಿಗೆ ಬಂತು ವ್ಯಾಪಾರಸ್ಥರು ಯಾರು ಯಾರು ಒಬ್ಬ ನಟದೃಷ್ಟ ದಲಿತ ಸಂತೋದ ಇನ್ನೊಬ್ಬ ಬಜರಂಗದಳದ ಆ
ಇದು ಶಕ್ತಿ, ಸೌಜನ್ಯದ ಹೋರಾಟದ ಶಕ್ತಿ. ನಿಮ್ಮ ನಿಮ್ಮ ದೈವ ದೇವರ ಹತ್ರ ಪ್ರಶ್ನೆ ಮಾಡಿ, ನಿಮ್ಮ ಗ್ರಾಮ ದೇವತೆಗಳ ಹತ್ರ ಪ್ರಶ್ನೆ ಮಾಡಿ, ನಿಮಗೆ ಆಗ ಗೊತ್ತಾಗ್ತದೆ ಯಾಕೆ ಅಂತ ಹೇಳಿ. ಇದು ಮುಂದಿನ ದಿನಗಳಲ್ಲಿ ಎಲ್ಲರ ಕಣ್ಣಿನಲ್ಲಿ ಅದು ಒಂದು ದೇವಿ ಶಕ್ತಿಯಾಗಿ ಬರಲಿಕ್ಕೆ ಇದೆ. ಅದಕ್ಕೋಸ್ಕರ ಎಲ್ಲರಿಗೆ ವಂದಿಸುತ್ತಾ ಅವಕಾಶ ಕೊಟ್ಟದ್ದಕ್ಕೆ ನನ್ನೆರಡು ಮಾತನ್ನು ನಿಲ್ಲಿಸಿದರೆ ಒಂದೇ ಮಾತ್ರ, ಜೈ ಶ್ರೀ ಕೃಷ್ಣ.